हेलो स्टूडेंट्स वेलकम बैक टू माय चैनल इवत्तु 9th स्टैंडर्ड सेकंड लैंग्वेज पाठ 5 उसुरुगळल्लि भावैक्यते उसुरुगळल्लि भावैक्यते उसुरु अंत अंद्रे महमदीय साधुगळ पुण्य दिन अदु ईग नमगे हेगे गुरु राघवेंद्र स्वामिगळ पुण्य दिन बरुत्ते दत्तात्रेय स्वामिगळ पुण्य दिन बरुत्तो हिंदूगळल्लि अदे रीतियागि ಮುಸಲ್ಮಾನರುಗಳಲ್ಲೂ ಕೂಡ ಉಸುರುಗಳಲ್ಲಿ ಭಾವೈಕ್ಯತೆ ಉಸುರುಗಳು ಅಂದರೆ ಅವರು ಒಂದು ಸಾಧು ಸಂತರ ಪುಣ್ಯ ದಿನವಾಗಿದೆ ಭಾವೈಕ್ಯತೆ ಅಂತ ಅಂದರೆ ಒಂದೇ ಭಾವನೆ ಅಂದರೆ ನಿಮ್ಮ ಜಾತಿ ಭೇದ ಇಲ್ಲದೇನೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಇಲ್ಲದೇನೆ ಇರುವಂಥ ಪದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ ಉಸುರುಗಳಲ್ಲಿ ಭಾವೈಕ್ಯತೆ ಸಾಧು ಸಂತರ ಪುಣ್ಯ ದಿನ ಅಂತ ಹೇಳ್ಬೋದು ಉಸುರುಗಳಲ್ಲಿ ಅಂತಂದರೆ ಓಕೆ ಈ ಈ ಪಾಠದ ಲೇಖಕರು ಬಂದು ದಸ್ತಗಿರಿ ಅಲ್ಲಿ ಬಾಬಾ ಅಂತ ಲಾಸ್ಟಲ್ಲಿ ನೋಡೋಣ ಮೊದಲನೇದು ಪಾಠ ಪ್ರವೇಶದಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಜಾತ್ಯತೀತೆಯನ್ನು ಸಾರುತ್ತದೆ ಅಂದರೆ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಪುಸ್ತಕದಲ್ಲಿ ಇದೇ ಏನು ಅದರಲ್ಲಿ ಮೊದಲೇ ಇರುವಂಥದ್ದು ಜಾತಿಯ ಒಂದು ಜಾತ್ಯತೀತೆಯನ್ನು ಸಾಲನ್ನು ಸಾರುತ್ತದೆ ಮೊದಲನೆಯ ಸಾಲು ಎರಡನೆಯ ಸಾಲು ಮೂರನೆಯ ಸಾಲು ಈ ರೀತಿಯಾಗಿ ಆಯಿತಾ ಭಾರತದಲ್ಲಿನ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ಭಾವೈಕ್ಯತೆಯನ್ನು ನಾವು ಪ್ರತೀಕವಾದದ್ದು ಏನಾಗಿದೆ ಶಾಂತಿ ದಯೆ ಸತ್ಯ ಮತ್ತು ಅಹಿಂಸೆಯನ್ನು ಅದು ಸಾರುತ್ತದೆ ಎಲ್ಲ ಧರ್ಮದಲ್ಲಿಯೂ ಅದೇ ಇದೆ ಕ್ರಿಶ್ಚಿಯನ್ ಧರ್ಮದಲ್ಲೂ ಹಿಂಸೆಯನ್ನು ಮಾಡಬಾರದು ಶಾಂತಿಯಿಂದ ಇರಬೇಕು ಅಂತ ಹೇಳಿದ್ದಾರೆ ಹಿಂದೂ ಧರ್ಮದಲ್ಲಿಯೂ ಕೂಡ ಹಾಗೇ ಇದೆ ಮತ್ತು ಮುಸಲ್ಮಾನ್ ಧರ್ಮದಲ್ಲಿಯೂ ಕೂಡ ಹೀಗೇನೇ ಇದೆ ಭಾರತೀಯರಾದ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕಾಗಿದೆ ಅಲ್ವಾ ನಾವು ಭಾರತೀಯರು ಅಂತ ಆದಮೇಲೆ ನಾವು ಎಲ್ಲ ಧರ್ಮವನ್ನು ನಾವು ನಮ್ಮ ಧರ್ಮದ ಹಾಗೆ ನಮ್ಮ ಜಾತ್ಯತೀತೆಯಲ್ಲಿ ಹೇಗೆ ನಡ್ಕೊತೀವೋ ಅದೇ ರೀತಿಯಾಗಿ ಎಲ್ಲ ಧರ್ಮವನ್ನು ನಾವು ಗೌರವಿಸಬೇಕಾಗುತ್ತೆ ಸತ್ಯ ಶಾಂತಿ ದಯೆ ಅಹಿಂಸೆ ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ ಆಗಿದೆ ಸಕಲ ಧರ್ಮಗಳು ಅವರವರದೇ ಆದ ತಮ್ಮದೇ ಆದ ಅಂದರೆ ಅವರದೇ ಆದ ಸಂಪ್ರದಾಯಗಳನ್ನು ಹಬ್ಬ ಹಾಗೂ ಆಚರಣೆಗಳನ್ನು ಹೊಂದಿರುತ್ತೆ ಅಲ್ವಾ ಒಂದೊಂದು ಧರ್ಮದವರು ಒಂದೊಂದು ರೀತಿಯಾದ ಹಬ್ಬವನ್ನು ಮಾಡ್ತಾರೆ ಆಚರಣೆಯನ್ನು ಕೂಡ ವಿವಿಧವಾಗಿರುತ್ತೆ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಸಕಲ ಧರ್ಮಗಳು ತಮ್ಮದೇ ಆದ ಸಂಪ್ರದಾಯ ಹಾಗೂ ಆಚರಣೆಯನ್ನು ಹೊಂದಿರುತ್ತದೆ ಅಲ್ವಾ ಅಂತಹ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಕೂಡಿ ಇಬ್ಬರು ಸೇರಿ ಸಂಭ್ರಮಿಸುವಂತಹ ಜಾತ್ರೆ ಹಾಗೂ ಉಸುರುಗಳು ಭಾವೈಕ್ಯತೆಯ ಪ್ರತೀಕವಾಗಿದೆ ಅಂದರೆ ಹಿಂದೂ ಮುಸಲ್ಮಾನರು ಇಬ್ಬರು ಸೇರಿ ಮಾಡುವಂತಹ ಸಂಭ್ರಮದಿಂದ ಮಾಡುವಂತಹ ಜಾತ್ರೆ ಅದು ಏನದು ಉಸುರುಗಳು ಸಾಧು ಸಂತರ ಪುಣ್ಯ ದಿನ ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮಾಂಧತೆಯನ್ನು ತೊರೆದು ಅಂದರೆ ಧರ್ಮಾಂಧತೆ ಅಂತಂದರೆ ನಮ್ಮ ಧರ್ಮ ನಿಮ್ಮ ಧರ್ಮ ನಮ್ಮದೇ ಮೇಲು ನಿಮ್ಮದು ಕೀಳು ಅನ್ನೋ ಭಾವನೆಯನ್ನು ಬಿಟ್ಟು ಪರಸ್ಪರ ಗೌರವಿಸುವಂತಾಗಬೇಕು ಆಯಿತಾ ಒಬ್ಬರನ್ನು ನಾವು ರೆಸ್ಪೆಕ್ಟ್ ಕೊಡಬೇಕು ಮತೀಯ ಸಾಮರಸ್ಯ ಹಾಗೂ ಭ್ರಾತೃತ್ವ ಭಾವನೆಯಿಂದ ಮಾತ್ರ ಭವ್ಯ ಸಮಾಜ ಉದಯಿಸಲು ಸಾಧ್ಯ ಮತೀಯ ಸಾಮರಸ್ಯ ಅಂತಂದರೆ ನಮ್ಮ ಮತಗಳು ಪ್ರತಿಯೊಂದು ಜಾತಿಯ ಮತಗಳನ್ನು ಸಾಮರಸ್ಯ ಅಂತಂದರೆ ಜೊತೆಯಾಗಿರುವಂಥದ್ದು ಎಲ್ಲ ಧರ್ಮವನ್ನು ನಾವು ಒಟ್ಟುಗೂಡಿ ಮಾಡುವಂಥದ್ದು ಮತ್ತು ಭ್ರಾತೃತ್ವ ಅಂತಂದರೆ ಅಣ್ಣ ತಮ್ಮ ಹಿಂದೂ ಮುಸಲ್ಮಾನ್ ಭಾಯಿ ಭಾಯಿ ಅಂತ ಹೇಳಿದ್ದಾರಲ್ವ ಅದೇ ರೀತಿಯಾಗಿ ಎಲ್ಲ ಜಾತಿಯವರು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅನ್ನುವಂತಹ ಭಾವನೆ ಇದ್ದರೆ ಮಾತ್ರ ನಮ್ಮ ಭವ್ಯ ಸಮಾಜ ಆಗೋದಕ್ಕೆ ಸಾಧ್ಯ ನಮ್ಮ ಸಮಾಜ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಪಾಠ ನೋಡೋಣ ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಲ್ವಾ ಅವರವ್ರದ್ದೇ ರೀತಿಯಲ್ಲಿ ಹಬ್ಬವನ್ನು ಮಾಡ್ತಾರೆ ನಾವೇ ಆದರೂ ಗಣೇಶ ಫೆಸ್ಟಿವಲ್ನ ಒಂಥರ ಮಾಡ್ತೀವಿ ಸಂಕ್ರಾಂತಿ ಹಬ್ಬನ ಒಂಥರ ಮಾಡ್ತೀವಿ ಅದೇ ರೀತಿಯಾಗಿಯೂ ಕೂಡ ಭಾರತೀಯರು ಅಂದರೆ ಎಲ್ಲ ಜಾತಿಯ ಧರ್ಮದವರು ಅವರವರ ಹಬ್ಬವನ್ನು ಅವರವರದೇ ರೀತಿಯಲ್ಲಿ ಶೈಲಿಯಲ್ಲಿ ಅವರು ಆಚರಣೆ ಮಾಡ್ತಾರೆ ಜಾತ್ರೆಗಳನ್ನು ಮತ್ತು ಉಸುರುಗಳನ್ನು ಆಚರಣೆ ಮಾಡ್ತಾರೆ ಉಸುರುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನ ಅಂತಂದರೆ ಒಳ್ಳೆ ಬಾಂಧವ್ಯದಿಂದ ಪ್ರೀತಿಯಿಂದ ಹುಟ್ಟಿ ಬೆಳೆದು ಬಂದಾಗಿದೆ ಪ್ರಾದೇಶಿಕವಾಗಿ ಪ್ರಚಲಿತವಲ್ಲಿರುವ ಉಸುರುಗಳು ಆಚರಣೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅಂತಂದರೆ ಪ್ರಾದೇಶಿಕವಾಗಿ ಅಂತಂದರೆ ಒಂದು ಸಮಾಜದಲ್ಲಿ ಒಂದು ಜಾಗದಲ್ಲಿ ಒಂದು ಏರಿಯಾದಲ್ಲಿ ಪ್ರಚಲಿತವಾಗಿರುವ ಅಂತಂದರೆ ಫೇಮಸ್ ಆಗಿರುವಂತಹ ಉಸುರುಗಳು ಅಂದರೆ ಮೆರವಣಿಗೆಗಳು ಆಚರಣೆಗಳನ್ನು ನಾವು ಕೂಲಂಕುಷವಾಗಿ ಅಂತಂದರೆ ಕರೆಕ್ಟಾಗಿ ನಾವು ಪರಿಶೀಲನೆಯನ್ನು ಮಾಡಿದಾಗ
ಭಾವೈಕ್ಯದ ಹೆಗ್ಗುರುತುಗಳನ್ನು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಭಾವೈಕ್ಯತೆ ಅಂತಂದರೆ ಒಂದೇ ಭಾವನೆ ಇರುವಂಥದ್ದು, ಎಲ್ಲ ಭಾವನೆಯಲ್ಲಿ ಒಂದು. ಇವಾಗ ನೋಡಿ, ನಾವು ಗಣೇಶ ಹಬ್ಬ ಮಾಡಿದ್ರೆ ಬೇರೆ ಮಕ್ಕಳು ಬರ್ತಾರೆ, ಈಗ ಹೋಲಿ ಹಬ್ಬ ಮಾಡಿದ್ರೆ ಎಲ್ಲ ಜಾತಿಯವರು ಹೋಲಿ ಹಬ್ಬನ ಆಚರಣೆ ಮಾಡ್ತಾರಲ್ವ. ಇವಾಗ ಅದೇ ರೀತಿಯಾಗಿ ನಾವು ಭಾವೈಕ್ಯತೆಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಕೆಲವೊಂದು ಉಸಿರುಗಳು ಜಾತ್ರೆಗಳಾಗಿ, ಕೆಲವೊಂದು ಜಾತ್ರೆಗಳು ಉಸಿರುಗಳಾಗಿ ಬಳಕೆಯಾಗಿವೆ. ಯಾಕಂದರೆ ಕೆಲವೊಂದು ಸಾಧು ಸಂತರ ಪುಣ್ಯ ದಿನವನ್ನು ನಾವು ಏನು ಮಾಡ್ತೀವಿ, ಜಾತ್ರೆಯನ್ನಾಗಿ ಪರಿವರ್ತನೆ ಮಾಡ್ತೀವಿ, ಜಾತ್ರೆ ಮಾಡ್ತೀವಿ. ಈ ಗುರುರಾಯರ ಹಬ್ಬ ಬಂದಾಗ ಅವಾಗೆಲ್ಲ ನಾವು ಮೆರವಣಿಗೆ ಎಲ್ಲ ಮಾಡ್ತೀವಲ್ವ. ಅದೇ ರೀತಿಯಾಗಿ ಕೆಲವು ಮೆರವಣಿಗೆ ಜಾತ್ರೆಗಳನ್ನು ಅವರು ಉಸಿರುಗಳನ್ನಾಗಿ ನಾವು ಬಳಕೆ ಮಾಡಿಕೊಂಡಿದ್ದೀವಿ. ಆದರೆ ಜಾತ್ರೆ ಮತ್ತು ಉಸಿರುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ ಅಲ್ವಾ. ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನು ಅಂತಂದರೆ ಒಂದೇ ಭಾವನೆಯನ್ನು, ಪವಿತ್ರ ಭಾವನೆಯನ್ನು ಯಾರೂ ಇಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಜ್ಮೀರಿನ ಹಕ್ವಾಜ ಮೊಯಿನುದ್ದೀನ್ ಚಿಸ್ತಿ ಜಿಲ್ಲೆಯ ದಿಲ್ಲಿಯ ಹಶೇಖಾ ಮುಜಲ್ಮುದ್ದೀನ್ ಔಲಿಯಾದವರ ಉಸಿರುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ಇದು ಗೊತ್ತಾಯ್ತಾ ನಿಮಗೆ? ನೋಡಿ, ಅಜ್ಮೀರಿನ ಹಕ್ವಾಜ ಮೊಯಿನುದ್ದೀನ್ ಚಿಸ್ತಿ ಇವರೊಬ್ಬರು, ಮತ್ತು ದಿಲ್ಲಿಯಲ್ಲಿರುವಂತಹ ದಿಲ್ಲಿಯ ಹಶೇಖಾ ನಿಜಾಮುದ್ದೀನ್ ಔಲಿಯಾರವರ ಉಸಿರುಗಳು ಅಂತಂದರೆ ಮೆರವಣಿಗೆಯನ್ನು, ಇವರಿಬ್ಬರ ಮೆರವಣಿಗೆಯನ್ನು ಮುಸ್ಲಿಮರು ಹೇಗೆ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೋ ಅದೇ ರೀತಿಯಾಗಿ ಹಿಂದೂಗಳು ಕೂಡ ಉತ್ಸಾಹದಿಂದ ಪಾಲ್ಗೊಂಡು ಹರಕೆಯನ್ನು ಕಟ್ಕೊತಾರೆ. ಅಂದರೆ ನಾವು ಹಿಂದೂಗಳು ಹೆಂಗೆ ಕಟ್ಕೊತೀವೋ ಹಿಂದೂ ದೇವರುಗಳಿಗೆ, ಈ ಮುಸಲ್ಮಾನ ಸಾಧು ಸಂತರ ಮೆರವಣಿಗೆಯಲ್ಲೂ ಕೂಡ ನಮ್ಮ ಹಿಂದೂಗಳು ಹರಕೆಯನ್ನು ಕಟ್ಕೊತಾರೆ. ತೆಬ್ರಹಕ್ ಅಂತಂದರೆ ಪ್ರಸಾದ ಸ್ವೀಕಾರ ಮಾಡಿ ಪುನೀತರಾಗಿದ್ದೇವೆಂದು ತೃಪ್ತಿಗೊಳ್ತಾರೆ. ನಾವು ಹೇಗೆ ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಖುಷಿ ಪಡ್ತೀವೋ ಅದೇ ರೀತಿಯಾಗಿ ಈ ಪ್ರಸಾದವನ್ನು ತಿಂದು ಕೂಡ ಹಿಂದೂಗಳು ಏನಾಗ್ತಾರೆ, ಪುನೀತರಾಗ್ತಾರೆ, ಖುಷಿ ಪಡ್ತಾರೆ. ಮಕಾನಪುರದ ಜಿಂದೇಶ ಮದಾರ ಉಸಿರಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಿ ಹಿಂದೆ ಮುಂದೆ ನೋಡೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ನೋಡಿ, ಮಕಾನಪುರದಲ್ಲಿ ಜಿಂದೇಶ ಅನ್ನುವಂತಹ ಮದಾರ ಉಸಿರಿನಲ್ಲಿ, ಜಿಂದೇಶ ಮದಾರ ಅನ್ನುವಂತಹ ಮೆರವಣಿಗೆಯಲ್ಲಿ ಹಿಂದೂ ಮುಸ್ಲಿಮರು ಏನು ಮಾಡ್ತಾರೆ, ಅವರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ಅಂತಂದರೆ ಸ್ಕಿನ್ ಪ್ರಾಬ್ಲಮ್ಮು, ಏನಾದರೂ ಹೆಲ್ತ್ ಪ್ರಾಬ್ಲಮ್ಮು ಏನಾದರೂ ಇದ್ದರೆ ಅದು ವಾಸಿಯಾಗಬೇಕು, ಅವ್ರ ಮಕ್ಕಳು ಸರಿ ಹೋಗಬೇಕು ಅಂತ ಅವ್ರು ಏನು ಮಾಡ್ತಾರೆ, ಬಂಗಾರ ಅಥವಾ ಬೆಳ್ಳಿ ಅಂತಂದರೆ, ಬಂಗಾರ ಅಂದರೆ ಚಿನ್ನ ಗೋಲ್ಡ್, ಇದು ಬೆಳ್ಳಿ ಅಂತಂದರೆ ಸಿಲ್ವರು, ಅವ್ರೇನು ಮಾಡ್ತಾರೆ ಸಿಲ್ವರ್ ಮತ್ತು ಚಿನ್ನದ ಹಾರವನ್ನು ಕೊರಡಲ್ಲಿ ಹಾಕಲು ಹಿಂದೆ ಮುಂದೆ ನೋಡಿದ, ಅಯ್ಯೋ ಚಿನ್ನ ಎಷ್ಟೊಂದು ಕಾಸ್ಟ್ಲಿ ಇದೆ, ಬೆಳ್ಳಿ ಎಷ್ಟೊಂದು ಕಾಸ್ಟ್ಲಿ ಇದೆ ಅಂತ ದೇವರಿಗೆ ಅವನು ಸಮರ್ಪಣೆ ಮಾಡೋದನ್ನು ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಉಸಿರಿನ ದಿನ ಅಂದರೆ ಮೆರವಣಿಗೆಯ ದಿನ ನಡೆಯುವ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಬಂದಿದೆ ಅಲ್ವಾ. ಈ ಜಾತ್ರೆ ದಿನ ಊರ ಕಡೆ ಎಲ್ಲ ನೋಡಿರ್ತೀರ, ಕೆಂಡ ಹಾರ್ತಾರೆ ಅಲ್ವಾ. ಕೆಂಡ ಊರ ದೇವಿಯ ಹಬ್ಬ ಇದ್ದಾಗ, ದೇವರ ಹಬ್ಬ ಇದ್ದಾಗ ಕೆಂಡವನ್ನು ಹಾಸಿ ಅದರಲ್ಲಿ ಓಡಾಡ್ತಾರೆ. ಕೆಂಡ ತುಳಿಯುವ ಸಂಪ್ರದಾಯವನ್ನು ಕೂಡ ಇಲ್ಲಿ ಒಂದು ಪ್ರಭಾವವಾಗಿದೆ ಅಂದರೆ ಅದು ಒಂದು ಪ್ರಭಾವವನ್ನು ಮನುಷ್ಯನಲ್ಲಿ ಬೀರಿದೆ ಅಂತ. ನೆಕ್ಸ್ಟು, ಮುಂಬಯಿಯ ಹಜಿಮಾಲಂಗಾ ಬಾಬಾ ದರಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸ್ತಾ ಇದೆ, ಗೊತ್ತಾ ನಿಮಗೆ? ನೋಡಿ, ಮುಂಬೈಯಲ್ಲಿರುವಂತಹ ಹಜಿಮಾಲಂಗಾ ಬಾಬಾ ಇವರ ದರಗದ ಆಡಳಿತವನ್ನು, ಉಸ್ತುವಾರಿಯನ್ನು ಒಂದು ಬ್ರಾಹ್ಮಣ ಕುಟುಂಬದವರು ನೋಡ್ಕೊತಾ ಇದ್ದಾರೆ. ದರಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಫಾತೇಹ ನಡೆದ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡ್ತಾರೆ. ಇಲ್ಲೇನಾಗುತ್ತೆ ನೋಡಿ, ದರ್ಗಾ ಕೇಳಿರ್ತೀರ ಅಲ್ವ ಎಲ್ಲರೂ. ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದಲ್ಲಿರುವಂತಹ ಜಿಯಾರತ್ನಂತೆ ಒಮ್ಮೆ ಏನಾಗುತ್ತೆ, ಫತೇಹ ನಡೆದರೆ, ಫತೇಹ ಅಂತ ಅಂದರೆ ಮುಸಲ್ಮಾನರ ನಂತರ ನಡೆಸುವ ಪೂಜೆ ಅಂತ ಆಯ್ತಾ. ಮುಸಲ್ಮಾನರು ಪೂಜೆ ಎಲ್ಲ ಮಾಡಾದಮೇಲೆ ಮತ್ತೆ ಹಿಂದೂಗಳನ್ನು ಪೂಜೆ ಮಾಡ್ತಾರೆ. ಅದರ ಫತೇಹ ನಡೆದ ನಂತರ ಆ ಹೊತ್ತಿನಲ್ಲಿ ಹಿಂದೂಗಳು ಕೂಡ ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡ್ತಾರೆ. ಲೋಬಾನ ಅಂತ ಅಂದರೆ ಈ ಧೂಪ.
ಧೂಪದ ಹೊಗೆಯನ್ನು ಹಾಕಿ ಕೂಡ ಅಲ್ಲಿ ಹಿಂದೂಗಳನ್ನು ಕೂಡ ಪೂಜೆಯನ್ನು ಮಾಡ್ತಾರೆ. ಗುಲ್ಬರ್ಗಾದ ಖ್ವಾಜಾ ಬಂದಾನವಾಜರ ದರ್ಗಾದಲ್ಲಿ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ ಅಂತಂದರೆ, ಗುಲ್ಬರ್ಗಾದಲ್ಲಿ ಖ್ವಾಜಾ ಬಂದಾನವಜಾರ ದರ್ಗಾದಲ್ಲಿ, ಇದು ಖ್ವಾಜಾ ಬಂದಾನವಜಾರ ಅನ್ನೋದು ಒಂದು ದರ್ಗಾ, ಈ ಧರ್ಮ ಸಮನ್ವಯದ ದೃಷ್ಟಿಗೆ ಪುರಾವೆಯಾಗಿದೆ. ಏನು, ಉಸುರಿನ ಹಿಂದಿನ ದಿನ ಅಂದರೆ ಪುಣ್ಯ ದಿನ, ಅಂದರೆ ಉಸುರಿನ ಹಿಂದಿನ ದಿನ ಅಂತಂದರೆ ಮಹಮ್ಮದಿಯ ಪುಣ್ಯ ದಿನದ ಹಿಂದಿನ ದಿನ ಏನಾಗುತ್ತೆ, ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ, ಅದು ಹಿಂದಿನ ದಿನ ಏನು ನಡೆಯುತ್ತೆ, ಸಂದಲ್ ಮೆರವಣಿಗೆ ನಡೆಯುತ್ತೆ ಅಲ್ಲಿ. ಆವಾಗ ಮಶಾಲ್ ಅಂದರೆ ದೀವಟಿಗೆ ಹಿಡಿಯುವ ಹಕ್ಕು ಹಿಂದೂ ಭಕ್ತರದ್ದಾಗಿದೆ. ಮಶಾಲ್ ಅಂದರೆ ಗೊತ್ತಾಯಿತು ನಿಮಗೆ, ಹಿಂದೆ ದೀವಟಿಕೆ ಥರ ಬರುತ್ತೆ ನೋಡಿ ಮೆರವಣಿಗೆ ಮಾಡಬೇಕಾದ್ರೆ, ಅದನ್ನು ಹಿಡ್ಕೊಳ್ಳೋ ಹಕ್ಕು ಯಾರಿಗಿದೆ, ನಮ್ಮ ಹಿಂದೂ ಸಂಪ್ರದಾಯದವರಿಗೆ ಇದೆ. ಉಸುರಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಅಂತಂದರೆ ಜೊತೆಯಾಗಿ ಭಕ್ತಿ ಭಾವ ವೇಷದಿಂದ ಭಕ್ತಿಯಿಂದ ಹರಕೆಯನ್ನು ಸಲ್ಲಿಸೋದನ್ನು ನೋಡಿದ್ರೆ ಮೈಮನ ಪುಳಕಿತವಾಗುತ್ತದೆ ಅಂತಂದರೆ, ಹಿಂದೂಗಳನ್ನು ಕೂಡ ಮುಸಲ್ಮಾನರ ಹಬ್ಬದೆಂದು ದರ್ಗಾದಲ್ಲಿ ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಹಿಂದೂಗಳನ್ನು ಕೂಡ ಹರಕೆ ಕಟ್ಟಿಕೊಂಡು ಭಕ್ತಿಯಿಂದ ಹರಕೆಯನ್ನು ಸಲ್ಲಿಸುವಂಥದ್ದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಮೈ ಪುಳಕಿತವಾಗುತ್ತೆ. ಮುಳಬಾಗಿಲ ಪ್ರಾಂತದ ಹ ಬಾಬಾ ಹೈದರ್ ಅಲಿ ಶಾ ಅವರ ಉಸುರಿನಲ್ಲಿ ಅಂದರೆ ಮೆರವಣಿಗೆಯಲ್ಲಿ ಪ್ರದರ್ಶನಗೊಳ್ಳುವ ಏನೇನು ಪ್ರದರ್ಶನ ಆಗುತ್ತೆ, ಕತ್ತಿ ವರಸೆ, ದೊಣ್ಣೆ ವರಸೆ, ಕುಸ್ತಿ, ಕೌವಾಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕಗಳಾಗಿವೆ. ಇವೆರಡೂ ಕೂಡ ಕೋಮು ಸಾಮರಸ್ಯದ ಅಂದರೆ ಇಬ್ಬರದು ಕೂಡ ಹಿಂದೂ ಮುಸಲ್ಮಾನರ ಇಬ್ಬರನ್ನು ಸೇರಿ ಇಲ್ಲಿ ಪ್ರತೀಕವಾಗಿದೆ. ಗ್ಯಾರವಿ ತಿಂಗಳಲ್ಲಿ ಅಂತಂದರೆ ಹನ್ನೊಂದನೆಯ ದಿನ, ಇದು ತಿಂಗಳಲ್ಲಿ ಗ್ಯಾರವಿ ಅಂತಂದರೆ ಹನ್ನೊಂದನೇ ತಿಂಗಳಲ್ಲಿ ನಡೆಯುವ ಹ ಮೆಹಬೂಬಾ ಸುಬಹಾನಿಯವರ ಉಸುರಿನಲ್ಲಿ, ಹ ಮೆಹಬೂಬಾ ಸುಬಾನಿಯವರ ಮೆರವಣಿಗೆಯಲ್ಲಿ ಉಸುರಿನಲ್ಲಿ ಅಂದರೆ ಸಾಧು ಸಂತರ ಪುಣ್ಯ ದಿನದಲ್ಲಿ ಏನಾಗುತ್ತೆ, ಜನಪದ ಕಲೆಗಳ ಮಹಾಪೂರವೇ ಹರಿದು ಬರುತ್ತದೆ ಎಂದು ನಾವು ನೋಡ್ಬೋದಾಗಿದೆ. ಈ ದಿನ ಏನಾಗುತ್ತೆ, ಜನಪದ ಕಲೆಗಳಲ್ಲಿ ಮಾಡುವಂತಹ ಯಕ್ಷಗಾನ, ಚಂಡೆ, ಮದ್ದಾಳೆ ಇವೆಲ್ಲವನ್ನು ನಾವು ಆ ದಿನ ಅಲ್ಲಿ ನೋಡ್ಬೋದಾಗಿದೆ. ರಿವಾಯಿತಿ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಪ್ರಮುಖ ಕೊಂಡಿಯಾಗಿದೆ. ಅಂತಂದರೆ ಯಾವ್ಯಾವುದೋ ರಿವಾಯಿತಿ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಏನು ಮಾಡುತ್ತೆ, ಒಂದುಗೂಡಿಸುವಲ್ಲಿ ಪ್ರಮುಖ ಕೊಂಡಿಯಾಗಿದೆ. ಅಂದರೆ ಇಬ್ಬರ ಸಾಮರಸ್ಯವನ್ನು ಇದು ಬೆರೆಯುವಂತೆ ಮಾಡಿದೆ. ನೆಕ್ಸ್ಟು, ಲಕ್ಷ್ಮೀಶ್ವರದ ದೂಧ ಪೀರಾಯರ ಉಸಿರಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಭಾವನೆಯಿಂದ ಪ್ರಾರಂಭವಾಗುವುದು. ಅಂದರೆ ಲಕ್ಷ್ಮೀಶ್ವರದ ದೂಧ ಪೀರಾರ ಉಸಿರಿನಲ್ಲಿ ಅಂದರೆ ಲಕ್ಷ್ಮೀಶ್ವರದಲ್ಲಿ ಒಂದು ದೂಧ ಪೀರಾರ ಅನ್ನುವಂತಹ ಮೆರವಣಿಗೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುತ್ತೆ, ಅವ್ರ ಮನೆಯಿಂದಲೇ ಮೆರವಣಿಗೆ ಶುರುವಾಗುತ್ತೆ. ಭಾವೈಕ್ಯದ ಪ್ರತೀಕವಾಗಿದೆ ಇದು, ಹಿಂದೂ ಮುಸ್ಲಿಮರ ಭಾವೈಕ್ಯದ, ಒಂದೇ ನಾವು ಒಂದೇ ಭಾವನೆಯಲ್ಲಿ ಇದ್ದೀವಿ ಅನ್ನೋದನ್ನು ಇದು ತೋರಿಸುತ್ತೆ. ಇಳಕಲ್ಲಿನ ಮುರ್ತೂಜಾ ಖಾದ್ರಿಯವರ ಉಸಿರಿಗೆ ಸೇರುವ 3-4 ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದಾಗಿದೆ. ನೋಡಿ, ಇಳಕಲ್ನಲ್ಲಿ ಮುತ್ತೂರ್ಜಾ ಖಾದ್ರಿಯವರ ಅಂದರೆ ಮುತ್ತೂರ್ಜಾ ಖಾದ್ರಿಯವರ ಉಸಿರು ಮೆರವಣಿಗೆಯಲ್ಲಿ 3-4 ಲಕ್ಷ ಜನರು ಅಂತ ಹೆಚ್ಚು ಜನ ನಮ್ಮ ಹಿಂದೂಗಳದ್ದಾಗಿರ್ತಾರೆ. ಉಸಿರು ನಡೆಸುವ ದುರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದೂಗಳೇ ಆಗಿರೋದ್ರಿಂದ, ಮತ್ತು ಉಸಿರಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ ಕುಲಕರ್ಣಿ ಚೌಹಾಣ ಮನೆತನದವರಾಗಿರುವುದು ಇಲ್ಲಿನ ವಿಶಿಷ್ಟ ಅಲ್ವಾ. ನೋಡಿ, ಪೂಜೆ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಧೂಪ ದೀಪಾದಿಗಳು, ಪುಷ್ಪಗಳು, ಹೂವುಗಳು ಇವೆಲ್ಲವನ್ನು ಯಾವ ಕ್ಯಾಸ್ಟ್ ಅವ್ರು ಮಾಡ್ತಾರೆ, ಗೌಡರು ಕುಲಕರ್ಣಿ ಜನಾಂಗದವರು ಚೌಹಾಣ ಮನೆತನದವರು ಇಲ್ಲಿ ನೀಡುವಂಥದ್ದು ಇಲ್ಲಿನ ಒಂದು ವೈಶಿಷ್ಟ್ಯವಾಗಿದೆ. ಧಾರವಾಡ ಜಿಲ್ಲೆಯ ನವಲಕುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ, ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ, ಗುಲ್ಬರ್ಗಾ ಜಿಲ್ಲೆಯ ಸುರಪುರ ತಾಲೂಕಿನ ತಿಂಥಿಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿರುವಂತಹ
ಸಾವಳಗಿ ಜಾತ್ರೆ ಮುಂತಾದವು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇಲ್ಲಿಯ ವೈಶಿಷ್ಟ್ಯ. ಹೇಗೆ ನಾವು ಹಿಂದೂಗಳು ಮುಸಲ್ಮಾನರ ಜಾತ್ರೆಗೆ ಪಾಲ್ಗೊಳ್ತೀವೋ ಅದೇ ರೀತಿಯಾಗಿ ಮುಸಲ್ಮಾನರು ಕೂಡ ಇವೆಲ್ಲ ಜಾತ್ರೆಗಳಲ್ಲಿನೂ ಕೂಡ ಪಾಲ್ಗೊಳ್ತಾರೆ. ಹೀಗೆ ಹಿಂದೂ ಮುಸಲ್ಮಾನರನ್ನು ಒಂದುಗೂಡಿಸುವ, ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉಸಿರುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿ ಎಂಬುದೇ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ ಅಲ್ವಾ. ನೋಡಿ, ಇದೇ ರೀತಿಯಾಗಿ ಹಿಂದೂ ಮುಸಲ್ಮಾನರು ಒಟ್ಟಿಗೆ ಇದ್ದು ಮತೀಯ ಸಾಮರಸ್ಯ ಅಂತಂದರೆ ಬೇರೆ ಬೇರೆ ಜಾತಿಯವರು ಅನ್ನೋ ಭೇದ ಭಾವ ಇಲ್ಲದೇ ಎಲ್ಲರೂ ಒಂದೇ ಅಂತ ಸಾಮರಸ್ಯವನ್ನು ಇಟ್ಕೊಂಡಿರೋದ್ರಿಂದ, ಗಟ್ಟಿಯಾಗಿರೋದ್ರಿಂದ, ಕೋಮು ಸೌಹಾರ್ದತೆ ಕಾಪಾಡಿಕೊಂಡಂತಂದರೆ ಯುದ್ಧ ಗಲಾಟಿಗಳು ಜಗಳಗಳನ್ನು ನಾವು ಮಾಡದೇ ಬರುವ ಮಾಡಿಕೊಳ್ಳದೇ ಇರೋದಕ್ಕೆ ಈ ಉಸಿರುಗಳು ಕೂಡ ಒಂದು ಕಾರಣವಾಗಿದೆ. ಇದು ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯವಾದಂತಹ ಸೂತ್ರವಾಗಿರೋದ್ರಿಂದ ಇದೇನಾಗಿದೆ, ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ. ಚಿನ್ನಕ್ಕೆ ಒಂದು ಹರಳನ್ನು ಕೂಡಿಸಿದಂತೆ ಇದು ಇದೆ, ಕೂಡಿಸಿದಂತಾಗಿ ಕಾಣುತ್ತದೆ ಇದು. ಓಕೆ, ಸೊ ಇಷ್ಟು ಉಸಿರುಗಳಲ್ಲಿ ಭಾವೈಕ್ಯತೆ ಪಾಠದ ಎಕ್ಸ್ಪ್ಲನೇಷನ್. ನನಗೆ ಸ್ವಲ್ಪ ಹುಷಾರಿಲ್ಲ ಇವತ್ತು, ಏನಾದರೂ ಅಲ್ಪ ಸ್ವಲ್ಪ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟ್ ಮುಖಾಂತರ ಆನ್ಸರ್ ಮಾಡ್ತೀನಿ. ಇವತ್ತು ನಾನು ಆ್ಯಕ್ಚುಲಿ ಕ್ಲಾಸ್ ಮಾಡ್ತಾ ಇರಲಿಲ್ಲ, ಯಾರೋ ನನಗೆ ಎಕ್ಸಾಮ್ ಇದೆ 25th ಅಂತ ಕಳಿಸ್ಕೊಟ್ಟಿದ್ದಾರೆ, ಸೊ ಅವರಿಗೋಸ್ಕರ ಈ ಲೆಸನ್ನ ನಾನು ಮಾಡ್ತಾ ಇದ್ದೀನಿ. ನೀವು ಲೆಸನ್ನ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಕಳಿಸ್ಕೊಡ್ತೀನಿ. ಓಕೆ, ನೋಡಿ ಈಗ ಕೃತಿಕಾರರ ಪರಿಚಯ ನೋಡೋಣ. ದಸ್ತಗಿರಿ ಅಲ್ಲಿ ಬಾಬಾ ಅಲ್ಲಿ ಭಾಯಿ ಅವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸೊಟ್ಟಕನಾಳ ಗ್ರಾಮದಲ್ಲಿ 1952 ಇವರ ಜನನ ಆಗುತ್ತೆ. ಇವರ ಪೂರ್ತಿ ಹೆಸರು ದಸ್ತಗೀರ ಸಾಬ ಅಬ್ದುಲ್ ಅಜೀಜ ಸಾಬ ಅಲ್ಲಿ ಬಾಯಿ ಅಂತ ಇವರ ಪೂರ್ತಿ ಹೆಸರು. ಕನ್ನಡದಲ್ಲಿ ಇವರು MA ಹಾಗೂ PhD ಪದವಿಯನ್ನು ಪಡ್ಕೊಂಡು ಪ್ರತಿಭಾನ್ವಿತರು ಅಂತಂದರೆ ತುಂಬ ಇಂಟೆಲಿಜೆಂಟ್ ಅವರು. ಇವರು ಕನ್ನಡ ಪ್ರಾಧ್ಯಾಪಕರಾಗಿ ಅಂತಂದರೆ ಕನ್ನಡ ಟೀಚರಾಗಿಯೂ ಕೂಡ ಸಂಶೋಧನಾ ಮಾರ್ಗದರ್ಶಕರಾಗಿ ಇವರು ಅನನ್ಯ ಕೆಲಸಗಳನ್ನು ಇವರು ಮಾಡಿದ್ದಾರೆ. ಇವರು ಸಕಾಲಿಕ, ನೆನೆ ನೆನೆದು, ದಣಿವು ಕಾಣದ ಪದಗಳು, ಮೊಹರಂ ಪದಗಳು, ಹೆಜ್ಜೆ ಪದಗಳು, ಕಥಾ ಸಂಚಯ, ಉತ್ತರ ಕರ್ನಾಟಕದ ಜನಪದ ಒಡಪುಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರು. ಇವರ ಕೃತಿಗಳನ್ನು ಪದವಿಗಳಿಗೆ ಪಠ್ಯವಾಗಿ ಇಡಲಾಗಿದೆ. ಅಂತಂದರೆ ಇವರು ಬರೆದಿರುವಂತಹ ಕೃತಿಗಳನ್ನು ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಒಂದು ಲೆಸನ್ ಆಗಿಯೂ ಕೂಡ ಮಾಡಿದ್ದಾರೆ. ಪ್ರಸ್ತುತ ಗದ್ಯ ಭಾಗವನ್ನು ಇವರು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಅನ್ನೋ ಕೃತಿಯಿಂದ ಆರಿಸಿಕೊಂಡು ಈ ಪಾಠದ ಲೇಖನವನ್ನು ಮಾಡಲಾಗಿದೆ. ನೋಡಿ, ಕೆಲವು ಟಿಪ್ಪಣಿಗಳಿದೆ ಇಲ್ಲಿ. ಉಸಿರು ಅಂತಂದರೆ ಏನು? ಉಸಿರು ಅಂದರೆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಹಾಗೂ ಜಾತ್ರೆ. ಆಯಿತಾ, ಕರ್ನಾಟಕದ ಪ್ರತಿಯೊಂದು ದರ್ಗಾ ಅಂತಂದರೆ ಗೋರಿಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ. ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವ ಉತ್ಸವವಾಗಿದೆ. ದರ್ಗಾ ಮುಸಲ್ಮಾನ ಸಂತರ ಗೋರಿ ಇರುವ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಪ್ರತಿದಿನ ಫಾತೇಹ ಅಂದರೆ ಪೂಜೆ ನಡೆಯುತ್ತೆ. ಇಲ್ಲಿಗೆ ಅನ್ಯ ಧರ್ಮೀಯರು ಅಂತಂದರೆ ಬೇರೆ ಬೇರೆ ಜಾತಿಯವರು ತಮ್ಮ ಕಷ್ಟ ಪರಿಹಾರಗಳಿಗೆ ಹರಕೆ ತೀರಿಸೋದಕ್ಕೆ ಅಲ್ಲಿಗೂ ಕೂಡ ಎಲ್ಲ ಧರ್ಮದವರು ಬರ್ತಾರೆ. ಸೊ ಅದು ದರ್ಗಾ. ನೆಕ್ಸ್ಟು ಕವ್ವಾಲಿ, ಮುಸ್ಲಿಂ ಧರ್ಮದಲ್ಲಿ ದರ್ಗಾಗಳ ಮುಂದೆ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ ಇದು. ಆಯಿತಾ, ಮೊಹಮ್ಮದೀಯ ಸಾಧು ಸಂತರ ಗೋರಿಗಳ ಎದುರು ಗಂಧದ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಹಾಡುವ ಗೀತೆಗಳು. ಈಗ ನಾವು ದೇವ್ರ ನಾಮಗಳು, ದೇವ್ರ ಸ್ತುತಿಗಳನ್ನೆಲ್ಲ ದೇವಸ್ಥಾನದಲ್ಲಿ ಕೇಳಿರ್ತೀವಲ್ವಾ, ಮತ್ತು TVನಲ್ಲೂ ನೋಡಿರ್ತೀವಿ, ಮನೆಯಲ್ಲೂ ನಾವು ಎಷ್ಟೋ ಸಲ ಪದ ದೇವರಿಗೆ ಸಣ್ಣ ಪುಟ್ಟ ಏನಾದರೂ ಪೂಜೆ ಇದ್ದಾಗ ನಾವು ಮಾಡ್ತೀವಲ್ವ, ಅದೇ ರೀತಿಯಾಗಿ ಇವರನ್ನು ಕೂಡ ಅವರ ಕವ್ವಾಲಿನ ಅವರು ಅವರ ಸಂತರ ಗೋರಿಗಳ ಮುಂದೆ ಅವರು ಕೂಡ ಗಂಧದ ಧೂಪನೆಲ್ಲ ಹಚ್ಚಿ ಅವರು ಕೂಡ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಇವರು ಅತ್ಯಂತ ಭಕ್ತಿಭಾವದಿಂದ ಕವ್ವಾಲಿ ಹಾಡುಗಳನ್ನು ದೇವರಿಗೆ ಅವರ ದೇವರಿಗೆ ಹೇಳ್ಕೊತಾರೆ. ಸೊ ಇಷ್ಟು ಉಸಿರುಗಳಲ್ಲಿ ಭಾವೈಕ್ಯತೆ ಪಾಠದ ಎಕ್ಸ್ಪ್ಲನೇಷನ್. ಪದಗಳ ಅರ್ಥ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ.
ಆಯಿತಾ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ಈ ಪಾಠದ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಾನು ಕೊಡ್ತೀನಿ. ಆಯಿತಾ, ಓಕೆ ಮಕ್ಕಳ, ಎಲ್ಲ ಚೆನ್ನಾಗಿ ಓದಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.